ಸರ್ ಇದೆಲ್ಲ ಯಾಕೆ ಸರ್? ಇದು ಶುಭಾಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸರ್ ಹೇಳಿ, ಹಂಗೆ ಸಿನಿಮಾ ಏನು ಅನ್ನಿಸ್ತು ನಿಮಗೆ? ಸರ್ ಸಿನಿಮಾ ಎಲ್ಲ ಫ್ಯಾಮಿಲಿ ಕುತ್ಕೊಂಡ್ಸಿದ ನೋಡುವಂಥ ಸಿನಿಮಾ. ಅದೆಲ್ಲದಕ್ಕಿಂತ ನಮ್ಮ ಪವನ್ ಅವರ ಅದಿತಿ ಪಾತ್ರ ಮಾತ್ರ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ಯುವ ಕಲಾವಿದರು, ಕನ್ನಡಿಗರು, ನಮ್ಮ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಇವತ್ತು ಎಷ್ಟೋ ಪ್ರತಿಭೆಗಳು ಇವತ್ತು ಹುಡ್ತಾ ಇರ್ತವೆ, ಮರೆಯಾಗಿ ಹೋಗ್ತಾ ಇರ್ತವೆ. ಆದರೆ ಇಂಥ ಪ್ರತಿಭೆಗಳು ಶಾಶ್ವತ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೋಬೇಕು ಅಂತ ನಾನು ಆಶಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರನ್ನ ಕೇಳ್ಕೊಳ್ತೀನಿ. ಭಾಳ ಅದ್ಭುತವಾಗಿ ನಡೆಸಿದ್ದಾರೆ ಅವರೆಲ್ಲರೂ ಸಹ. ಒಂದೆಲ್ಲೋ ಒಂದು ಕಡೆ ಒಂದು ಸಿನಿಮಾ ನಡೆಸಿ ಮಾಡಿರೋ ಥರ ಅನುಭವದಲ್ಲಿ ಮಾಡಿಲ್ಲ. ಬಹಳ ಸೀನಿಯರ್ ಆರ್ಟಿಸ್ಟ್ಗಳಿಗಿಂತ ಭಾಳ ಅದ್ಭುತವಾಗಿ ಆ್ಯಕ್ಷನ್ ವೈಸ್ ಒಂದು ಆ್ಯಕ್ಷನ್ ಅದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಯಾಕಂದರೆ ಯಾವ ಆರ್ಟಿಸ್ಟ್ಗೂ ಕಮ್ಮಿ ಏನಿಲ್ಲ ಇವರು ಮಾಡುವಂಥ ಆ್ಯಕ್ಷನ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ಹೇಳ್ತೀನಿ, ಇಂಥ ಪ್ರತಿಭೆಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಬೇಕು, ಇದ್ರ ಒಳ್ಳೆ ಅವಕಾಶಗಳು ಬರಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ. ಚಿತ್ರ ಎಲ್ಲರೂ ಕುತ್ಕೊಂಡು ನೋಡುವಂಥ ಸಿನಿಮಾ, ಕನ್ನಡಿಗರೆಲ್ಲ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ನಿಮ್ಮ ಪ್ರಕಾರ ಪವನ್ ಅವ್ರ ಮಾಸ ಕ್ಲಾಸ ಇಲ್ಲ ಅವ್ರ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಮಾಸ ಅಲ್ಲ, ಟೋಟಲ್ ಆಗಿ ಮಾಸ್ ಇರೋನೆ ಅವರು. ಓಕೆ, ಯಾಕಂದ್ರೆ ನಮ್ಮ ಚಲನಚಿತ್ರ ದರ್ಶನ್ ಅವ್ರು ಹೇಗಿದ್ದಾರೆ, ಆ ಹೈಟು ಆ ವೆಯ್ಟ್ ಎಲ್ಲ ಇದ್ದಾರೆ ಇವರು. ಹಾಗಾಗಿ ಇವರು ಕ್ಲಾಸ್ಗಿಂತ ಮಾಸ್ ಹೀರೋ ಆಗೋದಕ್ಕೆ ನಾನು ಆಶಿಸ್ತೀನಿ. ಅವರು ರಿಯಲಿ ಮಾಸ್ ಹೀರೋನೆ ಅಂತ ಕೇಳ್ತೀನಿ ನಾನು. ಮುಂದಿನ ಸಿನಿಮಾಗಳು ಬಹಳ ಅದ್ಭುತವಾದ ನೆಕ್ಸ್ಟ್ ಸಿನಿಮಾ ಒಂದಿದೆ ಇವರು, ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಒಂದು ಎ ಸಿ ಪಿ ಪಾತ್ರ ಮಾಡ್ತಾ ಇದ್ದಾರೆ, ಬಹಳ ಅದ್ಭುತವಾದಂಥದ್ದು. ಎಲ್ಲಿ ಯಾವತ್ತೂ ಅವರಲ್ಲಿ ಅಂತ ಒಂದು ಪ್ರತಿಭೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸದಾಗಿ ನೋಡ್ತೀರಿ ಅದು ಸಸ್ಪೆನ್ಸ್ ಇದೆ. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವೇ ಎಲ್ಲ ಸೇರ್ಕೊಂಡು. ಬಹಳ ಅದ್ಭುತವಾಗಿರುತ್ತೆ ಸರ್ ಮುಂದಿನ ಸಿನಿಮಾ. ಯಾರು ಊಹೆ ಮಾಡ್ಲಿಕ್ಕೆ ಆಗಲ್ಲ ಪವನ್ ಅವ್ರು ಹೀಗಿದಾರ ಅನ್ನೋದನ್ನ ಮಟ್ಟ ತೋರಿಸ್ತೀವಿ ಸರ್. ಸರಿ, ಅಲೆಕ್ಸ್ ಅಲ್ಲಿ ನೀವು ಎಂಜಾಯ್ ಮಾಡಿದಂತ ಸರ್? ನಾನು ನಿನ್ ತುಂಬಾ ಎಂಜಾಯ್ ಮಾಡಂತ ಇವ್ರ ಟ್ವಿಸ್ಟ್ಗಳು, ಎರಡನೇದು ಅವ್ರ ಆಕ್ಷನ್ ನನಗೆ ತುಂಬ ಇಷ್ಟ ಆಗಿತ್ತು. ಪಾತ್ರ ಮಾಡಿದಾರಲ್ಲ ಅದಿಷ್ಟ ಆಯಿತು, ಮತ್ತು ಆ್ಯಕ್ಷನ್ ತುಂಬ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸರ್.